ನಮ್ಮನೆ ಬೊಂಬೆ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇದು ಪಟ್ಟದ ಬೊಂಬೆ, ಕಲಶ, ನವದುರ್ಗೆಯರು, ಅಷ್ಟಲಕ್ಷ್ಮಿ. ಇದು ನಾವು ಸಾಮಾನ್ಯವಾಗಿ ದೇವ್ರಿಡೋ ಜಾಗ. ಇದು ಹಳ್ಳಿ ಜೀವನದ ಸೊಗಡನ್ನು ತೋರಿಸುವಂತ ಬೊಂಬೆಗಳು. ಸಾಮಾನ್ಯವಾಗಿ ಹಳ್ಳಿಲಿರೋ ಮನೆಗಳು, ಗುಡಿಸಲು, ರೈತ, ಹಳ್ಳಿ ದೇವಸ್ಥಾನ, ಜಾತ್ರೆಯಲ್ಲಿ ಇರೋ ಕೆಲವು ಬೊಂಬೆಗಳು. ಇದು ವ್ಯವಸಾಯದ ಬೊಂಬೆ. ಇಲ್ಲಿಟ್ಟಿರೋದು ಹಳ್ಳಿ ಜೀವನ ತೋರಿಸುತ್ತೆ. ಇದು ಈ ವರ್ಷ ಥೀಮು ಸುಲಗ್ನ ಸಾವಧಾನ ಅಂತ. ಸಾಮಾನ್ಯವಾಗಿ ಸೌತ್ ಇಂಡಿಯಾದಲ್ಲಿ ನಡೆಯೋ ಮದ್ವೆನಲ್ಲಿರೋ ಎಲ್ಲ ಸೀಕ್ವೆನ್ಸಸ್ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ದೇವರ ಸಮಾರಾಧನೆ, ಬೀಗರನ್ನ ಎದುರುಗೊಳ್ಳೋದು, ಬೀಗರ ಆಗಮನ, ವರಪೂಜೆ, ಗೌರಿ ಪೂಜೆ, ಕಾಶಿ ಯಾತ್ರೆ, ಅಂತರಪಟ, ದಾರೆ ಎರೆಯೋದು ಅಂದ್ರೆ ಕನ್ಯಾದಾನ, ಮಾಂಗಲ್ಯ ಧಾರಣೆ, ಸಪ್ತಪದಿ, ನಾಗೋಲಿ, ಭೂಮದೂಟ, ಮದುವೆ ಮನೆಗೆ ಬಂದಿರೋ ಅತಿಥಿಗಳಿಗೆಲ್ಲ ಊಟ, ಮನೆ ತುಂಬಿಸ್ಕೊಳ್ಳೋದು, ಆರತಕ್ಷತೆ ಮತ್ತು ಸತ್ಯನಾರಾಯಣ ಪೂಜೆ. ಇದು ಮೈಸೂರು ದಸರಾ ಮೆರವಣಿಗೆ ತೋರಿಸುವಂಥದ್ದು. ಮೈಸೂರು ಅರಮನೆ, ಇದನ್ನು ನಾನೇ ಥರ್ಮೋಕೋಲಲ್ಲಿ ಮಾಡ್ಕೊಂಡಿದ್ದೀನಿ. ಇದು ದಸರಾ ಪ್ರೊಸೆಷನ್. ಇದು ಆ ಕಡೆ ಇಟ್ಟಿರೋದು ಕೃಷ್ಣಾವತಾರದ ಕೆಲವು ಸಂದರ್ಭಗಳನ್ನು ತೋರಿಸುವಂಥ ಬೊಂಬೆಗಳು. ಇದು ತಿರುಪತಿ ದೇವರು ಶ್ರೀನಿವಾಸ ಕಲ್ಯಾಣ. ಇಲ್ಲಿ ಕೆಲವು ಸಾಂಪ್ರದಾಯಿಕವಾದ ಮಣ್ಣಿನ ಬೊಂಬೆಗಳನ್ನು ಇಟ್ಟಿದ್ದೀನಿ. ದಶಾವತಾರ, ರಾಮಾಯಣದ ಕೆಲವು ಸಂದರ್ಭಗಳು, ಇದು ಸೂರ್ಯನ ಕುದುರೆ, ಗಣಪತಿ ಪೂಜೆ, ಆ ಥರ ಬೊಂಬೆಗಳನ್ನೆಲ್ಲ ಇಟ್ಟಿದ್ದೀನಿ. ತ್ರಿಮೂರ್ತಿಗಳು, ಈಶ್ವರನಿಗೆ ಸಂಬಂಧಪಟ್ಟಿದ್ದ ಬೊಂಬೆನೆಲ್ಲ ಹಿಮಾಲಯ ಪರ್ವತ ಥರ ಮಾಡ್ಬಿಟ್ಟು ಇಟ್ಟಿದ್ದೀನಿ. ಅದು ಅರ್ಧನಾರೀಶ್ವರ, ಇದು ಅರುಣಾಚಲ ಲಿಂಗಗಳು, ಅದು ಕೈಲಾಸ ಪರ್ವತ, ಇಲ್ಲಿ ಸುಬ್ರಹ್ಮಣ್ಯ ಜನನ. ನಾನಿಟ್ಟಿರೋ ಬೊಂಬೆಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ನಮಸ್ಕಾರ.